ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ನಮ್ಮ ಮಾಹಿತಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಕನ್ನಡದ ಪವರ್ ಸ್ಟಾರ್ ಪುನೀತ್ ರಾಜ್‌ಕುಮಾರ್ ಅವರು ನಮ್ಮ ನಿಮ್ಮೆಲ್ಲರನ್ನ ಅಗಲಿ ಇದೀಗ 10 ದಿನ ಕಳೆದಿದೆ ಈಗಾಗಲೇ ಕನ್ನಡ ಚಿತ್ರರಂಗ ಮರೆಯಾದ ಅಪ್ಪುವಿಗೆ ಸಾವಿನ ಸಂತಾಪ ಸೂಚಿಸಲು ದಿನಾಂಕ ನಿಗದಿ ಮಾಡಿ ಇಡಿ ಚಿತ್ರರಂಗವನ್ನ ಸಭೆಗೆ ಹಾಜರಾಗುವಂತೆ ವಾಣಿಜ್ಯ ಮಂಡಳಿ ಕರೆದಿದೆ ಇದರ ನಡುವೆ ಅಪ್ಪು ಸಾವಿನಿಂದ ನೊಂದು ಅಭಿಮಾನಿಗಳ ಆತ್ಮಹತ್ಯೆ ಸರಣಿ ಕೂಡ ಮುಂದುವರೆದಿದೆ ಈಗಾಗಲೇ 13 ಜನ ಅಪ್ಪು ಅಭಿಮಾನಿಗಳು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅಪ್ಪು ನಿಧನದ ಬಳಿಕ ಶೇಕಡಾ 40 ರಷ್ಟು ಜನ ತಮ್ಮ ಕಣ್ಣು दान मुंदे बर्तिदारे निजक्कू इदोंदु पवाडवे एन्नबहुदु इदर नडुवे अप्पु अवर पत्नी अश्विनी अवरु तन्न गंडन साविन तनिखेय बग्गे मोदल बारी मातनाडिद्दु एन् हेळिदारे अंत केळिद्रे निजक्कू शाक् आगुत्ते हौदु निन्नेयिंद अप्पु सावन्न तनिखे माडि अंत अभिमानिगळु दूरु नीडुत्तिद्दारे साविन हिंदिन रात्रि गुरुकिरण् अवर बर्थडे पार्टियल्लि हाडि कुणिदिद्द अप्पु मरुदिन बेळिगे दिडीरंत हृदयाघातक्के ओळगागुत्तारे एंदरे इदरल्लेनो तोंदरे इदे रमणश्री क्लिनिक् अप्पु ಸಮಯವಿಷ್ಟು ಅಲ್ಲಿಗೆ ಹೋದ ಮೇಲೆ ಅವರಿಗೆ ಯಾವ ಚಿಕಿತ್ಸೆಯನ್ನ ನೀಡಿದ್ದಾರೆ ಸಿಸಿಟಿವಿ ದೃಶ್ಯ ಎಲ್ಲವನ್ನ ಬಹಿರಂಗಪಡಿಸಬೇಕು ಅಂತ ಕೋರಿದ್ದಾರೆ ಇತ್ತೀಚೆಗೆ ಪುನೀತ್ ಅವರು ಮನೆಯಿಂದ ಆಸ್ಪತ್ರೆಗೆ ಹೋಗುವ ವಿಡಿಯೋ ಒಂದು ವೈರಲ್ ಆಗಿತ್ತು ಆ ವಿಡಿಯೋದಲ್ಲಿ ನಡೆದುಕೊಂಡೇ ಹೋಗುತ್ತಿದ್ದ ಅಪ್ಪು ದಿಢೀರ್ ಸಾಯಲು ಕಾರಣವೇನು ವೈದ್ಯರು ಯಾವ ಚಿಕಿತ್ಸೆ ಕೊಟ್ಟಿದ್ದಾರೆ ಅಂತ ತನಿಖೆ ಮಾಡಿ ಎಂದು ಪಟ್ಟು ಹಿಡಿದಿದ್ದಾರೆ ಇದರ ನಡುವೆ ಗಂಡನ ಸಾವಿನ ನೋವಿನಲ್ಲೂ ಹೆಂಡತಿ ಮಾತನಾಡಿದ್ದು ನನ್ನ ಗಂಡನೇ ಇಲ್ಲ ತನಿಖೆ ಮಾಡಿ ಏನು ಪ್ರಯೋಜನ ಅವರ ಅಭಿಮಾನಿಗಳು ತಮ್ಮ ನೆಚ್ಚಿನ ನಟನನ್ನ ಕಳೆದುಕೊಂಡ ನೋವಿದೆ ಈಗಾಗಿ ತನಿಖೆ ಮಾಡಿ ಅಂತಿದ್ದಾರೆ ಈಗಲೂ ಸಹ ನನಗೆ ನಡೆದಿದ್ದೆಲ್ಲ ಒಂದು ಭ್ರಮೆಯಾಗಿ ಕಾಣಿಸುತ್ತಿದೆ ಅಪ್ಪು ಇಲ್ಲೇ ಎಲ್ಲೋ ಇದ್ದಾರೆ ಬರ್ತಾರೆ ಅಂತ ಕಣ್ಣೀರು ಹಾಕಿ ತಮ್ಮ ನೋವನ್ನ ತೋಡಿಕೊಂಡಿದ್ದಾರೆ ನಿಮ್ಮ ಪ್ರಕಾರ ಅಪ್ಪು ಸಾವಿನ ತನಿಖೆ ನಡೆಯಬೇಕಾ ತಪ್ಪದೇ ಎಸ್ ಆರ್ ನೋ ಅಂತ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು